ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಾ? ವಾಲ್ಮೀಕಿ ಅವರೇ ರಾಮಾಯಣ ಬರೆದಂತವರು, ಹಿಂದೂ ಧರ್ಮದ ಪವಿತ್ರ ಗ್ರಂಥ ಬರೆದಂತವರು ಮಹರ್ಷಿ ವಾಲ್ಮೀಕಿ ಅವರು, ನಿಮ್ಗೇನ್ ನೈತಿಕತೆ ಇದೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ? ಹಿಂದೂ ಧರ್ಮವನ್ನು ಯಾರು ನಾಶ ಮಾಡ್ಲಿಕ್ಕಾಗುದಿಲ್ಲ. ನೀವೇನು 8000 ವರ್ಷದ ಮೊಘಲರು ಬಂದ್ರು, ಟಿಪ್ಪು ಬಂದ, ಬ್ರಿಟಿಷರು ಬಂದ್ರು, ಎಲ್ಲ ನನ್ನ ಮಕ್ಕಳು ಬಂದ್ರು, ಏನು ಕಿಸಲಿಕ್ಕಾಗಲಿಲ್ಲ. ನೀ ಯಾವ ಕಿಸಾವ? ಯಾನೇ ಆಗ್ಲಕತ್ತಿತ್ತಲ್ಲ ಇವತ್ತು ನಿಮ್ಗೆ ಎತ್ನಾಳು ಸ್ಟೇಜ್ ನಿಂದ ತೆಗಿದ್ ಯಾರೇ ಮಕ್ಕಳೇ ಅಂತಿಂತವ್ರು ಹೋಗ್ಯಾರ ಅಂತಿಂತವ್ರಿಗೆ ನಾನು ಮಾತಾಡೀನಿ, ಅವ್ರ ಮನೆ ಕಳಿಸೀನಿ. ನೀ ಏನಾರು ತಾಕತ್ತಿತ್ತು ಅಂದ್ರ ನನ್ನ ಜೋಡ ಇದ್ದಕ್ಕೆ ಬಾ ಡೈರೆಕ್ಟ್. ಪಾಪ ಯಾವುದೋ ಮುಗ್ಧ ಜನರನ್ನ ತಗೊಂಡು ಯತ್ನಾಳ ಜಗತ್ತೀವಿ. ಯತ್ನಾಳ ಏನು ಕಿಸಿತೇವೋ? ಅಧಿಕಾರಿಗಿತ್ತ ಅಂತ ಮುಖ್ಯಮಂತ್ರಿಗೆ ಏನು ಕಿಸಿದಾಗಿಲ್ಲ, ನೀ ಏನು ಕಿಸಿಯಾಗಿದೆ? ನಮ್ಮ ಸಮಾಜಕ್ಕೆ 2 ಎಸ್ ಇವಾಗ ಕೇಳ್ತಾ ಇದ್ವಿ. ಯಾಕೆ ಕೇಳ್ತಾ ಇದ್ದೀವಿ? ಈ ರಾಜ್ಯದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಮೀಸಲಾತಿ ಹೆಚ್ಚು ಮಾಡ್ಬೇಕಂತ ವಿಧಾನಸಭೆಯಲ್ಲಿ ಮಾತಾಡಿದ್ವ ನಾನು. ಪರಿಶಿಷ್ಟ ಜಾತಿಯವರಿಗೆ ಹೆಚ್ಚು ಮೀಸಲಾತಿ ಮಾಡ್ಬೇಕಂದ ನಾನು. ತಳವಾರ ಸಮಾಜಕ್ಕೆ ST ಸರ್ಟಿಫಿಕೇಟ್ ಕೊಡಬೇಕಂತ ಹೇಳಿ ಹೋರಾಟ ಮಾಡಿದವ ನಾನು. ಮರಾಠ ಸಮಾಜಕ್ಕೆ ನಿಗಮ ಮಾಡಬೇಕಂತ ಹೇಳಿ ಬೆಳಗಾವಿ ದೇಶದಲ್ಲಿ ಮರಾಠರ ಪರವಾಗಿ ಮಾತನಾಡದಂತ ನಾನು. ನಾ ಬರೇ ಪಂಚಮ ಸಾಲಾರ ಬಗ್ಗೆ ಮಾತಾಡಲ್ಲ. ಮಡಿವಾಳರು, ಹಡಪದವರು, ಆದಿ ಬಣಿಜಗಾರು, ಚತುರ್ಥರು, ಕೂಡೋಕ್ಕಲಿಗಾರು, ಸಮಾಜದ ಎಲ್ಲ ಜನರ ವಿಚಾರವನ್ನ ವಿಧಾನಸಭೆಯಲ್ಲಿ ನಾ ಮಾತಾಡಿದ್ದೀನಿ. ನೀ ಎಂದು ಮಾತಾಡಿಯಪ್ಪ, ಲಿಂಗಾಯತ್ರ 11 ರೂಪಾಯಿ ಪಟ್ಟಿ ಕೊಡೋರ? ಅದೇ ಲಿಂಗಾಯತ್ರ 11 ರೂಪಾಯಿ ಪಟ್ಟಿ ಕೊಟ್ಟೆ, ಮುಂದಿನ ಸಲ ನಿನ ಬರೋಬ್ಬರಿ ಬುದ್ಧಿ ಕಲಿಸ್ತಾರೆ. ಏನ್ ತಿಳ್ಕೊಟ್ಟು ಲಿಂಗಾಯತ್ರು ಎಲ್ಲಾರನ್ನು ವಿಶ್ವಾಸ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಬಸವಣ್ಣವ್ರು ಕಲಿಸಿದ್ದೆ ಅದೇ ನಮ್ಮ. ನನಗಿಂತ ಶರಣಗಿಂತ ನಾ ಏನ್ ಬಸವಣ್ಣ ವಚನ ಹೇಳಕ್ ಹೋಗಲ್ಲ. ನಾವೆಲ್ಲ ಜಾತಿ ಸಮಾಜವನ್ನು ಎಲ್ಲ ಒಕ್ಕಟ್ಟಾಗಿ, ST ಸಮಾಜ ಗೊತ್ತು, ತಳವಾರ ಸಮಾಜ ಗೊತ್ತು, ಇವತ್ತು ಹಾಲ ಮತದವ್ರಿ ನಾವು ST ಸೇರಿಸ್ಬೇಕಂತೇಳಿ ವಿಧಾನಸಭೆಯಲ್ಲಿ ನಮ್ಮ ಕನಕ ಪೀಠದ ಗುರುಗಳು ಬನ್ನಿ. ಒಬ್ಬ ASI ನಾನು ವಿಧಾನಸಭೆ ಒಳಗೆ ಹೋಗ್ತಾ ಇದ್ದೆ, ಒಬ್ಬ ASI ಓಡ್ ಬಂದ ಹಾಲ ಮತ ಸಮಾಜದವ್ರು. ಸರ್ ಮೊನ್ನೆ ನಮ್ಮ ಕನಕ ಪೀಠದ ಶ್ರೀಗಳು ನಿಮ್ಮ ಹಾಡಿ ಹೊಗಳ್ತಾ ಇದ್ರು, ಯಾಕ್ರಿ ಎತ್ ಕೇಳ? ಒಬ್ಬನೇ ಒಬ್ಬ ಗಂಡಸ ನಮ್ಮ ಗುರುಗುರ ಬಗ್ಗೆ ವಿಧಾನಸಭೆದಾಗ ಮಾತಾಡ್ದವ ಎತ್ತ. ನಾ ಏನ್ ಜಾತಿ ಮಾಡಿದ ಮಕ್ಕಳೇ, ಬ್ರಾಹ್ಮಣರಿಗೂ ಅಲ್ಪಸಂಖ್ಯಾತರಿಗೆ ಸೇರ್ಸಂತ ಹೇಳಿದ್ದೀನಿ. ಇಡೀ ಬ್ರಾಹ್ಮಣರು ಕರ್ನಾಟಕದ ಖುಷಿಯಾಗಾರ ಇಳುವರಿ 8%. ನಮ್ಮ ದೇಶದಲ್ಲಿರುವಂತ ಜನರಿಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕು, ಬರೇ ಲಿಂಗಾಯತರು ಪಂಚಮ ಸಾಲೆಯವರಿಗಲ್ಲ. ಇವತ್ತು ನಾವು 2A ನಮ್ಮ ಸಮಾಜದ ನನ್ನ ಸಲುವಾಗಿ ಅಲ್ಲ, ಕೂಡಲ ಸಂಗಮ ಸ್ವಾಮಿಗಳ ಸಲುವಾಗಿಲ್ಲ. ಯಾಕಂದ್ರೆ ಅವ್ರ ಲಗ್ನಾಗೆಲ್ಲ ಮಕ್ಕಳೆಲ್ಲ ಮರಿಲಿಲ್ಲ. ನಾವೇನಿಲ್ಲ ಬುದ್ಧಿಯಲ್ಲಿ ಎಲ್ಲರೂ ನಾವೆಲ್ಲ ಅನುಕೂಲಿಸ್ತಾರೆ ಇದೀವಿ, ಎಲ್ಲರೂ ಕೋಟೆ ದೀಸರೇ ಇದೀವಿ, ಎಲ್ಲದಂತರು ದೊಡ್ಡ ಶ್ರೀಮಂತರು. ಈಗ ನಮ್ಮ ಇವರು ರಾಜ್ಯಸಭಾ ಸದಸ್ಯರು ಇರಪ್ಪಣ್ಣ ಅವರು ಹೋಗಿದ್ದೇವರು, ನಮಗೆಲ್ಲ ಅನುಕೂಲ ಕೊಟ್ಟ. ಚಂದ ಉಂಡು ತಿಂದು ಮನುಷ್ಯನ ಜೀವನ ಕೆಟ್ಟಬೇಕ್ರಿ ಅಟ್ ನಮ್ಮಲ್ಲಿ ಐತಿ. ನಾವೆಲ್ಲ ಬರಗಾಲ ನಮ್ಮ ಪೂಜ್ಯರು ಹೇಳದಾರಲ್ಲ, ಬಿಜಾಪುರದವ್ರು ಹೂಮರು, ಬೆಳಗಾವಿ ಜನ ಶ್ರೀಮಂತ, ನಾವು ಹೂಮತನ ಮಾಡೇನೆ ಹಿಂಗೆ ಆರಿಸಿ ಬರ್ತೀವಿ.